ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗರಿಗರಿಯಾದ ರುಚಿ ರುಚಿಯಾದ ಮೋದಕದ ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೇನೆ. ಗಣೇಶ ಚತುರ್ಥಿ ಹೇಗೂ ಹತ್ರ ಬರ್ತಾ ಇದೆ, ಈ ರೆಸಿಪಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಬಹುದು, ದೇವರ ನೈವೇದ್ಯಕ್ಕೆ ಇಡಬಹುದು. ಗರಿಗರಿಯಾಗಿ ಬರ್ತದೆ, ಮೈದಾ ಅಥವಾ ಗೋಧಿ ಹಿಟ್ಟು ಯಾವುದನ್ನು ಬಳಸದೆ ಈ ರೆಸಿಪಿಯನ್ನು ಇವತ್ತು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಬನ್ನಿ, ಮೊದಲಿಗೆ ನಾನಿಲ್ಲಿ ಕೊಬ್ಬರಿಯನ್ನು ತಗೊಂಡಿದ್ದೇನೆ. ಇದು ಸ್ವಲ್ಪ ನೀರು ಆರಿದೆ ಅಷ್ಟೇ, ಸರಿಯಾಗಿ ನೀರು ಆರಿರುವ ಒಣಗಿರುವ ಕೊಬ್ಬರಿ ಆದರೆ ತುಂಬಾ ಚೆನ್ನಾಗಾಗ್ತದೆ. ನನ್ನ ಹತ್ರ ಅಷ್ಟು ಒಣಗಿರುವ ಕೊಬ್ಬರಿ ಇರಲಿಲ್ಲ, ಹಾಗಾಗಿ ಇದನ್ನೇ ತಗೊಂಡು ತುರ್ಕೊಳ್ತಾ ಇದ್ದೇನೆ. ಕೊಬ್ಬರಿಯನ್ನೆಲ್ಲ ತುರಿದಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನಾನು ಒಂದು ಕೊಬ್ಬರಿಯನ್ನು ಬಳಸ್ತಾ ಇದ್ದೇನೆ, ಎರಡು ರೀತಿಯ ರೆಸಿಪಿಯನ್ನು ತೋರಿಸ್ತೇನೆ ಅಂತ ಹೇಳಿದ್ದೇನೆ. ಮೊದಲನೇ ರೆಸಿಪಿಗೆ ಈ ರೀತಿಯಾಗಿ ಕೊಬ್ಬರಿಯನ್ನು ಪೌಡ್ರನ್ನು ಮಾಡ್ಕೊಳ್ತೇನೆ, ಅದನ್ನು ಒಂದು ಬಾಣಲೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನಂತರ ಇದಕ್ಕೆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು ಕಪ್ ಆಗುವಷ್ಟು ಕೊಬ್ಬರಿ ಇದ್ದರೆ ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ಬೋದು, ನಿಮ್ಮ ಸಿಹಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಬೆಲ್ಲವನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದೆರಡು ಟೀ ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿ ಚೆನ್ನಾಗಿ ಕಾಯಿ ಹಾಗೂ ಬೆಲ್ಲವನ್ನು ಪಾಕ ಮಾಡ್ಕೊಳ್ತೇನೆ. ಸ್ವಲ್ಪ ಡ್ರೈ ಆಗುವ ಹಾಗೆ ಪಾಕವನ್ನು ಮಾಡ್ಕೊಳ್ಬೇಕು. ಹೋಳಿಗೆಗೆಲ್ಲ ಮಾಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿಯಾಗಿ ಇದನ್ನು ಕಾಸ್ಕೊಳ್ಬೇಕು, ಆಗ ನಮ್ಮ ಮೋದಕ ಮೆತ್ತಗಾಗುವುದಿಲ್ಲ, ಗರಿಗರಿಯಾಗಿ ಬರ್ತದೆ. ಚೆನ್ನಾಗಿ ಪಾಕ ಬಂದಿದೆ, ಗಟ್ಟಿಯಾಗಿದೆ. ಇದನ್ನು ಉರಿ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಇದಕ್ಕೆ ಸ್ವಲ್ಪ ಹುರಿದಿರುವಂತಹ ಎಳ್ಳನ್ನು ಹಾಕೊಂಡಿದ್ದೇನೆ, ಹಾಗೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆದಿಟ್ಕೊಳ್ತೇನೆ. ಈಗ ಅದೇ ಮಿಕ್ಸಿ ಜಾರಲ್ಲಿ ಮತ್ತೆ ಪುನಃ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ, ಕೊಬ್ಬರಿಯ ತುರಿ ಇದು. ಇದನ್ನು ಹಾಕ್ಕೊಂಡು ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಹಾಗೆ ಒಂದು ಕಪ್ ಆಗುವಷ್ಟು ಕಾಯಿ ತುರಿ ಇದ್ದರೆ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಬೇಕು, ಸಿಹಿ ಹದವಾಗಿ ಬರ್ತದೆ. ನಂತರ ಜಜ್ಜಿಟ್ಟಿರುವಂತಹ ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಒಮ್ಮೆ ಇದನ್ನು ಪೌಡ್ರನ್ನು ಮಾಡ್ಕೊಳ್ತೇನೆ. ಸಾಧ್ಯವಾದಷ್ಟು ನುಣ್ಣಗೆ ಪೌಡ್ರನ್ನು ಮಾಡಿಕೊಂಡಾಗ ಸಕ್ಕರೆಯು ಕೂಡ ಅದರ ಜೊತೆಗೆ ಸೇರಿ ಪೌಡ್ರ್ ಆದಾಗ ಚೆನ್ನಾಗಾಗ್ತದೆ. ನಂತರ ಹುರಿದಿರುವ ಎಳ್ಳನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ತೇನೆ. ಎರಡು ವಿಧಾನ ಅಂದರೆ, ಒಂದು ಕಾಯಿ ಬೆಲ್ಲ ಹಾಕಿ ಮಾಡುವಂಥದ್ದು, ಇನ್ನೊಂದು ಸಕ್ಕರೆ ಹಾಕಿ ಮಾಡುವಂಥದ್ದು. ಎರಡೂ ಕೂಡ ಗರಿಗರಿಯಾಗಿ ಚೆನ್ನಾಗಿ ಬರ್ತದೆ. ನಿಮಗೆ ಯಾವುದು ಇಷ್ಟ ಆ ರೀತಿಯಲ್ಲಿ ಮೋದಕವನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ಹಿಟ್ಟನ್ನು ಮಾಡಲಿಕ್ಕೆ ಚಿರೋಟಿ ರವೆಯನ್ನು ಬಳಸ್ತಾ ಇದ್ದೇನೆ. ಒಂದು ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ, ಒಂದೆರಡು ಟೀ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ರುಚಿಗೆ ಉಪ್ಪನ್ನು ಹಾಕ್ಕೊಂಡು ನೀರನ್ನು ಹಾಕ್ಕೊಳ್ತಾ ಇದನ್ನು ಕಲಸ್ಕೊಳ್ತೇನೆ. ಸಾಮಾನ್ಯವಾಗಿ ಮೈದಾ ಹಿಟ್ಟಿನಿಂದ ಕೂಡ ನಾವು ಈ ರೀತಿಯಾಗಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಮಾಡ್ತೇವೆ. ಮೈದಾ ಹಿಟ್ಟು ಬೇಡ ಅನ್ನೋರು ಈ ರೀತಿ ಚಿರೋಟಿ ರವೆಯಲ್ಲಿಯೂ ಕೂಡ ಗರಿ ಗರಿಯಾಗಿ ಮೋದಕವನ್ನು ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿ ಬರ್ತದೆ. ಬೇಕು ಅಂದರೆ ಒಂದೆರಡು ಟೀ ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ಬೋದು ಗರಿಯಾಗಿ ಬರಲಿಕ್ಕೆ, ಹಿಟ್ಟು ಚೆನ್ನಾಗಿ ಹೊಂದ್ಕೊಂಡು ಬರಲಿಕ್ಕೆ. ಈ ರೀತಿ ಗಟ್ಟಿಯಾಗಿ ಕಲಸ್ಕೊಂಡಿದ್ದೇನೆ. ಮತ್ತೆ ನೆನೆಸ್ಬೇಕು ಅಂತ ಏನೂ ಇಲ್ಲ, ಇದನ್ನು ತಕ್ಷಣಕ್ಕೆ ಮಾಡ್ಕೊಳ್ಬೋದು. ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಳ್ಬೇಕು, ಮೆತ್ತಗೆ ಕಲಸಿದ್ರೆ ಕೈಗೆಲ್ಲ ಅಂಟುವ ಸಾಧ್ಯತೆ ಇರ್ತದೆ. ಹಾಗೆ ಲಟ್ಟಿಸುವಾಗ ಇದಕ್ಕೆ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಲಟ್ಟಿಸ್ಕೊಳ್ತೇನೆ. ಈ ರೀತಿ ಉಂಡೆಗಳನ್ನು ಮಾಡಿಕೊಂಡು ಅಕ್ಕಿ ಹಿಟ್ಟಿನಲ್ಲಿ ಚೆನ್ನಾಗಿ ಉರುಳಿಸಿ ಇದನ್ನು ಲಟ್ಟಿಸ್ಕೊಳ್ತೇನೆ. ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಮೋದಕವನ್ನು ಮಾಡಿದರೂ ಆಗ್ತದೆ. ನಾನು ದೊಡ್ಡದಾಗಿ ಮಾಡಿಕೊಂಡು ಈ ರೀತಿ ದೊಡ್ಡದಾಗಿ ಲಟ್ಟಿಸ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಚಿಕ್ಕ ಚಿಕ್ಕದಾಗಿ ಮಾಡ್ತಾ ಇರೋದು ಸ್ವಲ್ಪ ತುಂಬ ಹೊತ್ತು ತಗೊಳ್ತದೆ ಅಂತ. ಲಟ್ಟಿಸುವಾಗ ಮಾತ್ರ ತೆಳ್ಳಗೆ ಲಟ್ಟಿಸ್ಕೊಳ್ಬೇಕು. ತುಂಬ ದಪ್ಪವಾಗಿ ಲಟ್ಟಿಸಿದ್ರೆ ಮೋದಕ ಬೇಯಲಿಕ್ಕೆ ಟೈಮ್ ತಗೊಳ್ತದೆ, ಗರಿ ಗರಿ ಆಗೋದಿಲ್ಲ, ಮೆತ್ತಗಾಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ತೆಳ್ಳಗೆ ಲಟ್ಟಿಸ್ಕೊಂಡು ಅದರ ಒಳಗಡೆ ಈ ರೀತಿ ಹೂರ್ಣವನ್ನು ತುಂಬಿ ನೆರಿ ನೆರಿಯಾಗಿ ಮಾಡಿ ಅದನ್ನು ಮಡಿಸ್ಕೊಳ್ಬೇಕು. ಕಾಯಿ ಬೆಲ್ಲದ ಪಾಕವನ್ನಾದರೂ ಹಾಕ್ಕೋಬಹುದು, ಅಥವಾ ಈ ರೀತಿ ಸಕ್ಕರೆ ಪೌಡ್ರನ್ನು ಹಾಕಿ ಮಾಡಿದಂತಹ ಕಾಯಿಯ ಮಿಶ್ರಣವನ್ನಾದರೂ ತುಂಬಬಹುದು. ಅಥವಾ ನಿಮಗೆ ಡ್ರೈ ಫ್ರೂಟ್ಸಿನಿಂದ ಮೋದಕ ಬೇಕು ಅಂದರೆ ಡ್ರೈ ಫ್ರೂಟ್ಸ್ ಗೋಡಂಬಿ, ದ್ರಾಕ್ಷಿ, ಖರ್ಜೂರವನ್ನೆಲ್ಲ ಹಾಕಿ ಅದನ್ನು ಕೂಡ ಇದೇ ವಿಧಾನದಲ್ಲಿ ತುಂಬಿ ಮೋದಕವನ್ನು ಮಾಡಿಕೊಳ್ಬೋದು. ಇದೇ ಹಿಟ್ಟಿನಲ್ಲಿ ನಾವು ಕರ್ಜಿಕಾಯಿಯನ್ನು ಕೂಡ ಮಾಡಿಕೊಳ್ಬೋದು. ಒಂದು ಉಂಡೆಯನ್ನು ತಗೊಂಡು ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೇನೆ. ನಂತರ ಅದರ ಒಳಗಡೆ ಈ ರೀತಿ ಮಿಶ್ರಣವನ್ನು ತುಂಬಿಕೊಂಡು ಚೆನ್ನಾಗಿ ಅದನ್ನು ಒತ್ತಿ ಪ್ರೆಸ್ ಮಾಡಿ ಸೀಲ್ ಮಾಡಿಕೊಂಡು ನಂತರ ಫೋರ್ಕ್ನ ಸಹಾಯದಿಂದ ಈ ರೀತಿ ನಾನು ಅದನ್ನು ಪ್ರೆಸ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲ ಕರ್ಜಿಕಾಯಿ ಮಾಡುವಂತಹ ಮೋಲ್ಡ್ ಇದೆ ಅಂದರೆ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು, ಈ ರೀತಿಯಾಗಿ ಕಾಣಿಸ್ತದೆ. ಸಾಮಾನ್ಯವಾಗಿ ದೇವರ ನೈವೇದ್ಯಕ್ಕೆ ಮಾಡುವಂತಹ ಮೋದಕವನ್ನು ತುಪ್ಪದಲ್ಲಿ ಕರೀತಾರೆ. ನಾನಿಲ್ಲಿ ದೇವರ ನೈವೇದ್ಯಕ್ಕೆ ಅಂತ ಮಾಡ್ತಾ ಇಲ್ಲದೆ ಇರೋದ್ರಿಂದ ನಾನು ಎಣ್ಣೆಯಲ್ಲಿಯೇ ಕರಿತಾ ಇದ್ದೇನೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ಸಣ್ಣ ಉರಿಯಲ್ಲಿ ಇದನ್ನು ಕರ್ಕೊಳ್ಬೇಕು. ದೊಡ್ಡ ಉರಿಯಲ್ಲಿ ಕರೆದ್ರೆ ಮೋದಕ ಒಮ್ಮೆಲೆ
ಕೆಂಪಾದ ಹಾಗೆ ಕಾಣಿಸ್ತದೆ, ಆದರೆ ಗರಿ ಗರಿ ಆಗುದಿಲ್ಲ. ಹಾಗಾಗಿ ಈ ರೀತಿ ತಿರುವಿ ಹಾಕ್ತಾ ಸಣ್ಣ ಉರಿಯಲ್ಲಿ ಇದನ್ನು ಕರ್ಕೊಳ್ಬೇಕು. ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಬರ್ತದೆ. ಈ ರೀತಿ ಹೊಂಬಣ್ಣ ಬಂದ ನಂತರ ತೆಗೆದುಕೊಳ್ತಾ ಇದ್ದೇನೆ. ಇದೇ ರೀತಿ ಕಾಯಿ ಬೆಲ್ಲ ಹಾಕಿದ ಮೋದಕ, ಹಾಗೆ ಸಕ್ಕರೆಯನ್ನು ಹಾಕಿ ಮಾಡಿದಂತಹ ಮೋದಕ ಎರಡನ್ನು ಕೂಡ ಕರ್ಕೊಳ್ತಾ ಇದ್ದೇನೆ. ಮೋದಕ ಮಾಡಿದ್ರಲ್ಲಿ ಕರ್ಜಿಕಾಯನ್ನು ಕೂಡ ಮಾಡಿಕೊಳ್ಬಹುದು. ಎರಡೂ ಕೂಡ ಗಣಪನಿಗೆ ಇಷ್ಟ ಅಂತ ಹೇಳ್ತಾರೆ. ಹಾಗಾಗಿ ನೀವು ಮೋದಕವನ್ನ ಮಾಡುದಿದ್ರೆ ಕರ್ಜಿಕಾಯನ್ನು ಒಂದ್ ನಾಲ್ಕು ಮಾಡಿ ದೇವರ ನೈವೇದ್ಯಕ್ಕೆ ಇಡಬಹುದು. ಅದೇ ಹಿಟ್ಟು ಅದೇ ಇದು, ಶೇಪ್ ಮಾತ್ರ ಬದಲು ಅಷ್ಟೇ. ಇದನ್ನು ಕೂಡ ಸಣ್ಣ ಉರಿಯಲ್ಲಿ ಗರಿಯಾಗುವ ತನಕ ಕರೆದು ತಗೊಳ್ತೇನೆ. ಎಲ್ಲ ಮೋದಕ ಹಾಗೆ ಕರ್ಜಿಕಾಯಿಯನ್ನ ಕರೆದಾಗಿದೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟ್ ಅಲ್ಲಿ ತಿಳಿಸಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಗಣೇಶ ಚತುರ್ಥಿಗೆ ಮಾಡುವಂತಹ ಹಲವಾರು ರೆಸಿಪಿಗಳನ್ನು ಈಗಾಗಲೇ ಪೋಸ್ಟ್ ಮಾಡಿದ್ದೇನೆ. ಕಜ್ಜಾಯ ಇರಬಹುದು, ಚಕ್ಕಲಿ ಇರಬಹುದು, ಕಡುಬಿನ ರೆಸಿಪಿ ಇರಬಹುದು, ಹಾಗೆ ಕಾಯಿ ಕಡುಬು, ಉಂಡ್ಲಕಾಳು, ಹಲವಾರು ರೆಸಿಪಿಗಳನ್ನು ಈಗಾಗಲೇ ಶೇರ್ ಮಾಡಿದ್ದೇನೆ. ಚಾನಲ್ ಅನ್ನು ಒಮ್ಮೆ ಚೆಕ್ ಮಾಡಿ ನೋಡಿ, ಎಲ್ಲವೂ ಕೂಡ ನಿಮಗೆ ಸಿಗ್ತದೆ. ನೀವು ಮನೆಯಲ್ಲಿ ಟ್ರೈ ಮಾಡಬಹುದು. ಹಬ್ಬಕ್ಕೆ ಮನೆಯಲ್ಲಿ ದೇವರ ನೈವೇದ್ಯಕ್ಕೂ ಮಾಡಬಹುದು, ಮನೆಯಲ್ಲಿ ಎಲ್ಲರಿಗೂ ಕೂಡ ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಾಗ್ತದೆ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೇನೆ. ನೋಡ್ಬೋದು ಮೋದಕ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ. ಖಂಡಿತ ಟ್ರೈ ಮಾಡಿ ನೋಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.